ಹಾಗಾದ್ರೆ ಅವನ್ ಯಾರು ಅಂತ ನೀನ್ ಹೇಳೋದಿಲ್ಲ. ನೀನ್ ಹೇಳಿದ್ರೆ ತಾನೆ ನಾನು ಹೇಳೋದು. ಸರ್, ಅದೆಷ್ಟು ದಿನ ನೀನ್ ಹೇಳ್ತಿ ಇರ್ತೀಯೋ ನಾನು ನೋಡ್ತೀನಿ. ನಾನು ನೋಡ್ತೀನಿ. ಏನಾಯ್ತಂಗ? ಏನಾಯ್ತು? ಯಾರೋ ಕಲ್ಲಲ್ಲಿ ಹೊಡೆದ್ರು. ಇಲ್ಲಿ ಯಾರು ಬರ್ತಾರೆ ಕಲ್ಲು ಹೊಡಿಯಕ್ಕೆ? ಕಣ್ಣಲ್ಲ ಕಣೆ, ಕಾಯಿ ಈ ಮರದ್ದು. ಎಷ್ಟು ಸೇರಾಗ್ ಬಿತ್ತು, ಇನ್ನೂ ಚೂರು ಮಾಡ್ತಿದೆ. ಏನದು ಮತ್ತೆ? ಯಾವನು ಬೇಕು ಅಂತಾನೆ ತಂಟ ಮಾಡ್ತಾ ಇದ್ದಾನೆ ಕಣೆ. ಅವಂಗೆಲ್ಲೋ ಗ್ರಹಚಾರ ಒಕ್ಕರಿಸಿದೆ ಅಂತ ಕಾಣುತ್ತೆ. ಯಾವನವನು? ಏನ್ ತಲೆಗೆಲ್ಲ ತಿರುಗುತ್ತಾ ಇರೋ, ನೋಡೋಣ ಅವನ್ ಯಾರು ಅಂತ. ನೋಡು ನೋಡು. ಹೌದಾ ಬಾಬಾ? ತಂಗ, ನಾನು ಯಾರು ಅಂತ ತಿಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಏನ್ ಜೋರಾಗ್ ಬಿತ್ತ ತಂಗ? ಏನ್ ತಿಳ್ಕೊಬೇಡ, ತಿಳ್ಕೊಳ್ದೆ ತಿಳ್ಕೊಳ್ದಲ್ಲ ಆಮೇಲೆ ಮನೆಗ್ ನಡಿ. ಅಪ್ಪ ಏನ್ ಹೇಳಿ ಮದುವೆ ಮಾಡಿಸ್ತೀನಿ ಬಾಬಾ. ಬಾರಿ ಪೂವಿ. ಏನಪ್ಪ ಈ ಬೊಂಬೆ ಎಷ್ಟು? ಇಲ್ಲ ಮಾಮ್, ಆಗ್ಲೇ ಯಾರು ಹುಡುಗಿ ಮಾತಾಡಿದ್ದಾಳೆ. ನಾನು ಬೇಕಾದ್ರೆ ಅವಳಿಗಿಂತ ಹೆಚ್ಚಿಗೆ ಮಾತಾಡ್ತೀನಿ. ನಂಗೆ ಬೇಕು ಈ ಬೊಂಬೆ. ಅಲ್ಲಮ್ಮ, ನೀನ್ ಕೇಳ್ತಿ ಅಂತ ನಾನು ಕೊಟ್ಬಿಟ್ರೆ ನಿನಗಿಂತ ಮುಂಚೆ ಹಣ ಕೊಟ್ಟು ವ್ಯಾಪಾರ ಮಾಡಿರೋ ಹುಡುಗಿ ಸುಮ್ಮನಿರ್ತಾಳ? ಏನ್ ಮಾಡ್ತಾಳೆ? ಏನ್ ಕುಣಿ ಅಂತಾಳ? ಕುಣಿದಾಡಲ್ಲ, ಕಿವಿ ಕಿತ್ತು ಕೈ ಕೊಡ್ತಾಳೆ. ಯಾವಾಳೆ ಅವಳು? ನಾನೇ ಕಣೆ, ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಭೂವಿ. ನೀನಾ? ನೀನ್ ನನ್ ಕಿವಿ ಕೈ ಹಾಕಕ್ ಮುಂಚೆ ನಾನ್ ನಿನ್ ಮೂಗ್ ಮುರದ್ ಮನೆ ಕಳ್ಸಿರ್ತೀನಿ ಗೊತ್ತಾ? ಕಳಿಸ್ಬಿಡ್ತಾಳೆ, ಕಂಡಿದ್ದೀನಿ. ಹೋಗೆ, ನೀನೇ ಹೋಗೆ. ಈ ಬೊಂಬೆನ್ ತಗೊಂಡ್ ಹೋಗೋಕೆ ಕಡೆ ಬಂದಿರೋದು? ಈ ಬೊಂಬೆ ನೀನ್ ತಗೊಂಡ್ ಹೋಗ್ತೀಯಾ? ಅದ್ ಹೇಗ್ ತಗೊಂಡ್ ಹೋಗ್ತೀಯಾ ನಾನು ನೋಡ್ತೀನಿ. ಇದು ನನಗ್ ಬೇಕು. ನಾನ್ ತಗೊಂಡಿರೋ ಬೊಂಬೆ ನಿಮ್ಗೆ ಹಾಕಿಬೇಕು? ನಿಂಗೆ ಹಾಕಿಬೇಕು? ನಂಗ? ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ತಂಗ ಅಂತ, ಅವಳ ಹತ್ರ ಇರೋ ಬೊಂಬೆಗೆ ಇದು ಜೋಡಿ ಚೆನ್ನಾಗಿರುತ್ತೆ ಅಂತ ಇಷ್ಟಪಟ್ಟು ಅವಳಿಗೋಸ್ಕರ ಕೊಂಡ್ಕೊಂಡಿದ್ದೀನಿ ಕಣೆ. ನಾನು ಅಷ್ಟೇ ಕಣೆ, ನನ್ನ ಪ್ರಾಣ ಸ್ನೇಹಿತೆ ಒಬ್ಳಿದ್ದಾಳೆ ಭೂವಿ ಅಂತ, ಅವಳಿಗೆ ಬೊಂಬೆ ಅಂದ್ರೆ ತುಂಬಾ ಇಷ್ಟ. ಇದ್ರ ಜೊತೆ ನನ್ನ ಹತ್ರ ಇರೋ ಬೊಂಬೆನ ಸೇರಿಸಿ ಜೋಡಿ ಸಮೇತ ಅವಳು ಕೊಡ್ಬೇಕು ಅಂತಾನೆ ಕಣೆ ನಾನು ಕೇಳಿದ್ದು. ತಂಗ, ನನ್ ಪ್ರೀತಿ ಗುರುತು ತಗೋ. ನಮ್ಮಿಬ್ಬರ ಮನಸ್ಸು ಯಾವಾಗ್ಲೂ ಒಂದೇ ಅಲ್ಲ? ಹೌದು. ತಂಗು, ಇದೇನೆ ಇದು ಕತ್ತಿ ಕೊಂಡ್ಕೊಂಡಿಯ? ನಾನಲ್ಲ ಕಣ್ಣೆ, ನಮ್ಮಣ್ಣ ಬಿದ್ದೆಯ ಕೊಂಡ್ಕೊಂಡಿದ್ದು. ಹೌದಾ? ಎಲ್ಲಿ ಬಿದ್ದಯ್ಯ?
ಪುಟ್ಟನ್ ಚೆಟ್ಟಿ ಗದ್ದೆ ಓಟದ ಪಂದ್ಯಕ್ಕೆ ಓಡೋದನ್ನ ಅಭ್ಯಾಸ ಮಾಡ್ತಿದ್ದಾನೆ. ಮಹಾಸ್ವಾಮಿ ಅವ್ರು ಕೊಟ್ರ, ಅವ್ರ ಕೈಯಿಂದಲೇ ನಿನಗೆ ಕತ್ತಿ ಕೊಟ್ರ? ಹೂನಮ್ಮ, ಅಮ್ಮ ನಾನೇನಾದ್ರೂ ಆ ಜಾಗದಲ್ಲಿ ಇಲ್ದೆ ಹೋಗಿದ್ರೆ ಮಹಾಸ್ವಾಮಿಗಳಿಗೆ ಏನ್ ಗತಿಯಾಗಿ ಹೋಗ್ತಾ ಇತ್ತು ಹೇಳಕ್ ಆಗ್ತಿರ್ಲಿಲ್ಲ. ನಾನು ಅಲ್ಲೇ ದನ ಮೀಸ್ಕೊಂಡು ನಿಂತ್ಕೊಂಡಿದ್ದೆ, ಇದ್ದಕ್ಕಿದ್ದಾಗೆ ಹುಲಿ ಕುಟ್ರೆ ಆಗ್ತು, ದನಗಳೆಲ್ಲ ಚಂದ ಪಿಲ್ಲಿ ಓಡೋಗ್ಬಿಟ್ವು. ನೋಡ್ತೀನಿ ಹುಲಿ ಮಹಾಸ್ವಾಮಿಗಳನ್ನ ಕೆಳಗಡೆ ಹಾಕೊಂಡ್ಬಿಟ್ಟಿದೆ. ನನಗದೆಲ್ಲಿತ್ತು ರೋಷ, ಅದೇನ್ ಶಕ್ತಿ ತುಂಬಿಕೊಂಡಿತ್ತು ನನ್ನ ಮೈನಲ್ಲಿ ಗೊತ್ತಿಲ್ಲ. ಒಂದೇ ಸಲ ನೆಗ್ರೆ ನೋಡು, ಹಿಡ್ಕೊಂಡೆ ಗಟ್ಟಿಯಾಗಿ ಹುಲಿನ. ಅದಕ್ಕೂ ನನಗೂ ಸ್ವಲ್ಪ ಹೊತ್ತು ಕುಸ್ತಿ ನಡೀತು, ಕಡೆ ಕಡಕತ್ತೆ ತಗೊಂಡು ಒಂದ್ ಬಿಟ್ನೂ ಅದ್ನೆಲ್ಲ ಹಾಪ್ಕೊಂಡ್ಬಿಡ್ತು. ಆಮೇಲೆ ಮಹಾಸ್ವಾಮಿಗಳು ನೋಡಿದ್ರು ನನ್ನ, ಫಲೇ ವೀರ, ಗಂಡು ಅಂದ್ರೆ ಗಂಡು ಕಣಯ ನೀನು ಅಂದ್ರು. ಈ ಕತ್ತಿನ ನನ್ನ ಗುರುತಾಗಿ ಇಟ್ಕೊಂಡು ನಿನ್ನ ಹತ್ರ ಅಂತ ಕೊಟ್ಟ. ಹಳೆ ಅರಮನೆ ಬರೀ ಹೇಳಿದ್ದಾರೆ, ಜೊತೆಗೆ ಇದನ್ನ ತಗೊಂಡು ಹೋಗ್ಬೇಕಂತೆ. ಹುಲಿ ಹೊಟ್ಟೆಲಿ ಹುಲಿ ಹುಟ್ಟುತ್ತೆ ಹೊರತು ಮರಿ ಹುಟ್ಟಲ್ಲ. ಹಾಗುಟ್ಟುತ್ತವ, ಎಲ್ಲುಟ್ಟುತ್ತೆ? ನಿಮ್ಮಪ್ಪ ಅನ್ನೋ ಹೀಗೆ ಕಣಪ್ಪ, ಹಾಗೆ ಮಲಗಿರೋ ಹುಲಿನ ಹುಡುಕೊಂಡು ಹೋಗಿ ತಟ್ಟೆಬ್ಬಸ ಹೊಳಿತಿದ್ರು. ಹಾಗಾದ್ರೆ ನಾಳಿಂದ ನನಗಿದೆ ಕೆಲ್ಸ. ಏನ್ ಕೆಲ್ಸ? ಮಲ್ಕೊಂಡ್ರೋ ಹುಲಿನ ಹುಡುಕೊಂಡು ಹೋಗೋದು, ತಟ್ಟೆಬ್ಸೋದು, ಹೊಡೆಯೋದು. ಬೇಡ ಬೇಡ ಕಣಪ್ಪ. ನಿಮ್ಮಪ್ಪ ಹುಲಿ ಬೇಟೆ ಅಂತ ಹೋಗಿ ಕೊನೆಗ ಹುಲಿನೇ ಮೃತ್ಯುವಾಯ್ತು. ನನಗೆ ವೈದವ್ಯ ಪ್ರಾಪ್ತಿಯ ಹುಲಿ ಕೊಂದ್ಬಿಟ್ಟಿರ್ತೀನಿ ನೀನು. ಕೊಲ್ಲೋದೇನ್ ಬಂತು, ಸಾಯಿಸ್ಬಿಟ್ಟೆ. ಅದೇ ಭಾವನೆ ಏನಂದ್ಕೊಂಡೆ? ಅಯ್ಯೋ ಗಾಯ, ಸ್ವಲ್ಪ ಏರ್ ಬರ್ತೀನಿ. ಭಾವ ಏನಯ್ಯ ನಿನ್ ಪ್ರತಾಪ, ಊರ್ನಲ್ಲೆಲ್ಲ ನಿನ್ನೊಬ್ಬಂದೇ ಮಾತು. ನೋಡಿ ಹೌದಮ್ಮ, ನಾನು ನಿನ್ನ ನೋಡಿ ಬಹಳ ದಿವಸ ಆಯ್ತಮ್ಮ. ಇವಳಿಗಂತೂ ಅತ್ತೆನ್ ನೋಡ್ಬೇಕು ಭಾವನ್ ನೋಡ್ಬೇಕು, ಅತ್ತೆ ನೋಡ್ಬೇಕು ಭಾವನ್ ನೋಡ್ಬೇಕು ಅಂತ ಒಂದೇ ಹಠ. ಅಯ್ಯೋ ಪಾಪ. ನಿಲ್ಲಯ್ಯ, ಅಷ್ಟು ದಪ್ಪ ಹುಲಿನ್ ಕೊಂಡವನು ಬರೀ ಪರಿಕೆ ಹೆದರ್ಬಿಟ್ಟೆ. ಹಿಡ್ಕೊಳ್ಳಿಲ್ಲ, ಅವ್ಳು ಹಿಡ್ಕೊಂಡ್ ಬಂದಲ್ಲ ಅದಕ್ಕೆ ಹೆದರ್ಕೊಂಡೆ. ಇಷ್ಟುತ್ತಾಗಿ ಅವತಾರನು ಇದು ಹೀಗೆನಾ? ಹೆದರ್ಕೊಂಡ್ಬಿಟ್ಟೆ ನಾನು. ಒಂದ್ ನಿಮಿಷ ನಿಂತ್ಕೊಳ್ಳಲ್ಲ ಅಂತಾನೆ. ನೀನ್ ನಿಂತ್ಕೊಂಡ್ರಲ್ವೇ ನಾನ್ ನಿಂತ್ಕೊಳ್ಳೋದು. ಹಾಳ ಕಣ್ಣು, ಮೂಳೆ ಕಣ್ಣು, ಪೀಡೆ ಕಣ್ಣು, ಪಿಶಾಚಿ ಕಣ್ಣು, ಎಲ್ಲಾ ಕಣ್ಣು ಇದೆಲ್ಲ ಕಳ್ದೋಗ್ಲಿ. ಅದೇನದು ನೋಡು ಎಷ್ಟು ದೃಶ್ಯ ಆಗಿದೆ ನಿಂಗೆ. ಭಾವ ಭಾವ ತಂಗ ತಂಗ ನನ್ನ ತಂಗ. ಹೊಟ್ಟದಿರಪ್ಪ ಸುಬ್ಬಯ್ಯ, ನಮಗಾಗಿರೋ ಅವಮಾನಕ್ಕೆ ಆ ದೊಡ್ಡ ವೀರಪ್ಪನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡ್ಯಾ? ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡದೆ ಹೋದ್ರೆ ನನ್ನ ಹೆಸರು ಉತ್ತ ನಾಯಕನೇ ಅಲ್ಲ. ಅದು ನಮ್ಮಿಂದ ಹೇಗೆ ಸಾಧ್ಯ ನಾಯಕರೇ? ಅದಕ್ಕೊಂದು ತಂತ್ರವಿದೆ, ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ಅಂದರೆ ಮೈಸೂರಿನ ಅರಸ ಚಿಕ್ಕದೇವರಾಜರು ಸೈನ್ಯದ ಸಮೇತ ದೊಡ್ಡ ವೀರಪ್ಪನ ಮೇಲೆ ದಂಡೆತ್ತಿ ಬಂದು ಅವನನ್ನು ಅವನ ಸೈನಿಕರನ್ನು ಸದಬಡಿದು ಸರ್ವನಾಶ ಮಾಡಬೇಕು ಮೈಸೂರು ಅನ್ಸರೆ. ಅದು ಹೇಗೆ ಸಾಧ್ಯ? ಸಾಧ್ಯ. ನಮ್ಮ ಕಡೆಯ ಕೆಲವರು ಕೊಡಗಿನ ಸೈನಿಕರ ಉಡುಪನ್ನು ಧರಿಸಿ ತಮ್ಮಯ್ಯನನ್ನು ಮುಂದಿಟ್ಟುಕೊಂಡು ಮೈಸೂರಿನ ಎಲ್ಲೆಯೊಳಗೆ ನುಗ್ಗಿ ಅಲ್ಲಿಯ ಕೆಲವು ಹಳ್ಳಿಗಳನ್ನು ಕೊಳ್ಳೆ ಲೂಟಿ ಮಾಡಿ ದಂಗೆ ಎಬ್ಬಿಸಲಿ. ಸೈನಿಕರು ಎಲ್ಲೆ ದಾಟಿ ಬಂದು ಹಲ್ಲೆ ನಡೆಸುತ್ತಿದ್ದಾರೆಯೇ?
ಮಲಗಿರುವ ಹೆಬ್ಬುಲಿಯನ್ನು ಕಂಡು ಕುಬ್ಬಿದ ಇಲಿ ಕೆಣಕುವಂತಿದೆ. ಈಗ ನಾವು ಸುಮ್ಮನಿದ್ರೆ ಕೈಲಾಗದವರು ಅಂದ್ಕೊಳ್ತಾರೆ ಅವರು. ಅದಕ್ಕೆ ಸೈನ್ಯವನ್ನು ನುಗ್ಗಿಸಿ ಕೊಡಗನ್ನು ನಮ್ಮ ರಾಜ್ಯಕ್ಕೆ ಸೇರಿಸಿಕೊಂಡು ಬಿಡೋಣ. ತಪ್ಪಾಗುವುದು ಪಂಡಿತರೇ. ಸೈನಿಕರ ಅಸಭ್ಯ ವರ್ತನೆ ಅವರ ಪ್ರಭುಗಳಿಗೆ ತಿಳಿದಿದೆಯೋ ಇಲ್ಲವೋ ಮೊದಲರಿಯಬೇಕು. ನಾವು ಇಂದೇ ಓಲೆಯೊಂದನ್ನು ಬರೆದು ನಮ್ಮ ದೂತನನ್ನು ಅಟ್ಟಿ ಸಮಾಧಾನ ಏನು ಬರುವುದೋ ತಿಳಿದುಕೊಂಡು ಮುಂದಿನ ಕಾರ್ಯ ನಿರ್ಧಾರ ಮಾಡೋಣ. ಅಪ್ಪಣೆ ಪ್ರಭು. ಇದೇ ನಮ್ಮ ಉತ್ತರ. ಮತ್ತೆ ಕೇಳಿದರೆ ಒಬ್ಬೊಬ್ಬರು ಇದೇ ಉತ್ತರವನ್ನು ಹೊತ್ತು ಹೋಗಬೇಕಾದಿತ್ತು. ಎಚ್ಚರ. ದೊಡ್ಡ ವೀರಪ್ಪ ಪ್ರಭು. ದೊಡ್ಡ ವೀರಪ್ಪ ಪ್ರಭುನು ಏನು ಇದೇ ಉತ್ತರವನ್ನು ಮತ್ತೆ ಹೇಳುತ್ತಾರೋ? ಕೊಬ್ಬಿದ ಕುನ್ನಿಗಳು ತಮ್ಮ ಕುತಂತ್ರದಿಂದ ನಮ್ಮನ್ನು ಕೆರಳಿಸಿ ತಮ್ಮ ಅವನತಿಗೆ ತಾವೇ ದಾರಿ ಮಾಡಿಕೊಳ್ಳುತ್ತಿದ್ದಾರೆ. ಪಂಡಿತರೇ, ನಮ್ಮ ಸೈನ್ಯಕ್ಕೆ ಯುದ್ಧಕ್ಕೆ ಸಿದ್ಧ ಮಾಡಿಕೊಳ್ಳಲು ಆಜ್ಞೆ ಮಾಡಿ. ಮಹಾಸ್ವಾಮಿಗಳು ತಕ್ಷಣ ನಿಮ್ಮನ್ನ ಕರ್ಕೊಂಡ್ಬಾ ಅಂತ ಹೇಳಿದ್ರು. ನಡೀರಿ, ಹೋಗೋಣ. ಚಿಕ್ಕ ದೇವ ಅರಸರು ಅಕಾರಣವಾಗಿ ನಮ್ಮ ಮೇಲೆ ದಂಡೆತ್ತಿ ಬರುತ್ತಿದ್ದಾರೆಂದರೆ ತುಂಬಾ ಆಶ್ಚರ್ಯ. ಮುತ್ತಣ್ಣನವರೇ, ಪ್ರತಿಯೊಂದು ಮನೆಯಿಂದಲೂ ಮೂವರಿಗೊಬ್ಬರಂತೆ ದಂಡನ್ನು ಬಂದು ಸೇರಬೇಕೆಂಬ ನಮ್ಮ ಆಜ್ಞೆಯನ್ನು ಎಲ್ಲರಿಗೂ ತಿಳಿಸಿಬಿಡಿ. ಹಾಗೆ ಎಲ್ಲ ನಾಡತಕ್ಕರಿಗೂ ನಮ್ಮ ನಿರೂಪವನ್ನು ಬರೆದು ಕಳುಹಿಸಿಕೊಡಿ. ಅಪ್ಪಣೆ ಮಹಾಪ್ರಭು. ಆ
ಕೃಷ್ಣದೇವರಾಜರದು ಎಷ್ಟು ಭಾರಿ ಸೈನ್ಯ? ಇದು ಭಾರಿ ಅಲ್ವೇ ಸುಬ್ಬಯ್ಯ, ಅದಕ್ಕೆ ಸುಬ್ಬಯ್ಯ ಇಷ್ಟೇ ಅಲ್ಲ, ಈ ಮೈಸೂರು ಸೈನ್ಯದ ಜೊತೆಗೆ ಇನ್ನೊಂದು ಕಡೆಯಿಂದ ಕೇರಳದ ಕೋಟೆ ಅಂಗಡಿ ವೀರವರ್ಮನ ಪಡೆಯೂ ಬಂತು ಅಂದ್ರೆ ಈ ಎರಡು ಸೈನ್ಯಗಳ ಮಧ್ಯ ದೊಡ್ಡ ವೀರಪ್ಪ ಕತ್ತರಿ ಸಿಕ್ಕಾಕೊಂಡ ಸಿಗಾಕೊಂಡು ಸಾಯ್ಬೇಕು. ಸಂತೋಷ, ಒಳ್ಳೆ ಸಂತೋಷ. ಮೈಸೂರು ಅರಸರು ಕೊಡಗಿನ ಮೇಲೆ ನೇರವಾಗಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡುತ್ತಾ ಮುನ್ನುಗ್ಗೋಣ. ಸರಿತಾನೆ ಪ್ರಭು? ತಾವು ಆಪದ್ ಬಾಂಧವರು, ಆಶ್ರಿತ ರಕ್ಷಕರು, ತಾವು ನ್ಯಾಯ ಪಕ್ಷಪಾತಿಗಳು, ದಯಾಪರರು. ಏನು ಮೈಸೂರು ಅರಸರಿಗೆ ಮಲೆನಾಡಿನ ಚಳಿ ಜೋರವೇ? ಪ್ರಭು, ನಂದೊಂದು ಕೋರಿಕೆ ಹೇಳಿ. ಈ ದಂಡಕಾರಣ್ಯದಲ್ಲಿ ತಮಗೆ ಸರಿಯಾದ ಚಿಕಿತ್ಸೆ ದೊರಕುವುದು ಬಹಳ ಕಷ್ಟ. ತಮ್ಮ ಆರೋಗ್ಯ ನಾಡಿನ ಹಿತದೃಷ್ಟಿಯಿಂದ ಬಹಳ ಮುಖ್ಯ. ಅದಕ್ಕಾಗಿ ತಾವು ರಾಜಧಾನಿ ಹಿಂತಿರುಗೋ ಕೃಪೆ ಮಾಡಬೇಕು. ಆರೋಗ್ಯದ ನೆಪದಲ್ಲಿ ಅರಮನೆ ಸೇರಿಕೊಳ್ಳುವುದು ನಮ್ಮಿಂದ ಸಾಧ್ಯವಿಲ್ಲ, ನಮ್ಮಿಂದ ಸಾಧ್ಯವಿಲ್ಲ. ನಾವು ಮಹಾಸ್ವಾಮಿ ಅವ್ರು ನೋಡ್ಬೇಕು. ಈಗ ಸಾಧ್ಯ ಇಲ್ಲ, ಮಹಾಸ್ವಾಮಿಗಳು ಅನಾರೋಗ್ಯದಿಂದ ಹಾಸಿಗೆ ಹಿಡ್ದಿದ್ದಾರೆ. ಮಹಾಸ್ವಾಮಿ ಅವ್ರಿಗೆ ಹೇಳಿ ನಾವು ಅವ್ರ ಆರೋಗ್ಯ ವಿಚಾರಿಸಕ್ ಬಂದಿದ್ದೀವಿ ಅಂತ. ಮಹಾಪ್ರಭು ಬರ ಹೇಳಿ. ಬನ್ನಿ. ಯಾರು ನೀವು? ನಮ್ಮಿಂದ ಏನಾರು ಉಪಕಾರ ಆಗ್ಬೇಕಾಗಿತ್ತ? ಕಾವೇರಿ ಅಮ್ಮನ ದಯದಿಂದ ನಮಗೆಲ್ಲ ಅನುಕೂಲವಿದೆ. ಮಹಾಪ್ರಭುಗಳ ಆರೋಗ್ಯ ಹೇಗಿದೆ? ಹಾಗೆ ಇದೆ. ಈಗ ನೀವು ಬಂದ ವಿಷಯ ಹೇಳ್ತೀವಿ ಹೇಳ್ತೀವಿ. ಪ್ರಭುಗಳಿಗೆ ನನ್ನ ನೆನಪು ಬರಲಿಲ್ಲ ಅಂತ ಕಾಣುತ್ತೆ. 15 ವರ್ಷಗಳ ಹಿಂದೆ ತಾವಿನ್ನೂ ರತ್ನ ಸಿಂಹಾಸನದ ಮೇಲೆ ಮಂಡಿಸಿರಲಿಲ್ಲ. ಆವತ್ತು ಈ ಬಡವನಿಗೆ ನಂಜನಗೂಡಿನಲ್ಲಿ ಔತಣ ಕೊಡೋ ಕೃಪೆ ಮಾಡಿ. ಭಲೆ ಭಲೆ, ಮಲ್ಲ ಇದುದಲ್ಲಿ ನಮಗೆ ಸರಿಸಾಟಿ ಆಗಿರಲಿಲ್ಲ ಅಂತ ಧೈರ್ಯನ್ನ ಇವತ್ತೇ ನಾವು ಕಂಡಿದ್ದು. ನೀನು ಈ ನಂಜನಗೂಡಿನವನೆಯೋ? ಅಲ್ಲ, ಕೊಡಗಿನವನು. ಹೆಸರು? ಈರಯ್ಯ. ಆ ಈರಯ್ಯ? ಹೌದು ಪ್ರಭು, ನಾನೇ ಈರಯ್ಯ, ನನ್ನ ಶಿಷ್ಯ. ಓರಯ್ಯ, ಕುಸ್ತಿ ಮಾಡೋ ಹವ್ಯಾಸ ನಿನಗಿನ್ನೂ ಹೋಗಿಲ್ಲ ತಾನೆ? ಅದು ಹೇಗೋಗುತ್ತೆ ಮಹಾಸ್ವಾಮಿ? ತಮಗೆ ಅನಾರೋಗ್ಯ ಅಂತ ತಿಳಿದು ನನಗೆ ಗಾಬರಿ ಆಯ್ತು. ಈ ಮಲೆನಾಡಿನ ಕೆಟ್ಟ ಚಳಿ ಜ್ವರ ಜೀವನೇ ಹಿಂಡಿ ಹಿಪ್ಪಿಕಾಯಿ ಮಾಡಿಬಿಡುತ್ತೆ. ಅಪ್ಪಣೆ ಕೊಟ್ರೆ ನಮ್ಮ ಕೈಲಾದ ಚಿಕಿತ್ಸೆ ಮಾಡ್ತೀವಿ. ಬಹಳ ದಿವಸಗಳ ಮೇಲೆ ಪ್ರಭುಗಳ ದರ್ಶನ ಆಗಿತ್ತು, ಅದು ಒಂದ್ಸಲ.
ನಾಡತಕ್ಕ ಸುಬ್ಬಯ್ಯ ಮೌಳಿ ಮಗಳು ಪೂವಿ ಗೊತ್ತಾ? ಬಂದಿಕ್ಕೆ ಹೆದರ್ಕೊಂಡು ಬರಲ್ಲ ಅಂದ್ಯಂತೆ ಸುಟ್ಟು ಬಿಡ್ತೀನಿ. ಒಬ್ಬ ಗಂಡಸಾಗಿ ಮಾತು ಹೇಳೋದಕ್ಕೆ ನಾಚಿ ಆಗಲ್ಲ ನಿನಗೆ. ಪರವಾಗಿಲ್ಲ, ನಾನು ಬಿದ್ದೈನ ಭಾವ ಚೆಂಗುಮಣಿ. ಬಿದ್ದೈನ ಬದಲಾಗಿ ಓಟದ ಪಂದ್ಯದಲ್ಲಿ ನಾನು ಭಾಗವಹಿಸಬಹುದಾ? ಅಯ್ಯೋ ತಕಣಿ, ಯಾಕೆ ಗಾಬರಿಯಾಗಿ ನೋಡ್ತಿದ್ಯಾ? ಏವನಂ ಭಾವ ಕಣೆ, ಹುಲಿನ್ ಕೊಂದು ಮಹಾರಾಜನ್ನು ಉಳಿಸಿದ್ನಲ್ಲ ಇವನೇ. ನನಗ್ ಗೊತ್ತು. ಹೇಗ್ ಗೊತ್ತು? ನಾನ್ ನೋಡಿದ್ದೀನಿ. ಕೇಳಿದ್ಯ ಬಾಬಾ, ಇವಳು ನಿನ್ ಹುಲಿನ್ ಕೊಂತಿದ್ನ ನೋಡಿದ್ಲಂತೆ. ಯಾವಾಗಂತೆ ಅಲ್ವೇ? ಇನ್ನೇನೆ ಅವ್ರ ಗೊತ್ತು ಒಂದೇ. ಹೇಗ್ ಗೊತ್ತು ನಿಂಗೆ? ನಾನ್ ಹೇಳ್ತೀನಿ ತಂಗ. ಆವತ್ತು ಕಾವೇರಿ ಜಾತ್ರೆನಲ್ಲಿ ನೀರಿನಲ್ಲಿ ಮುಳು ಹೋಗಿದ್ದು ಒಂದು ಹುಡುಗಿನ ದಡಕ್ಕೆ ಎತ್ಕೊಂಡ್ಬಂದೆ ಅಂತ ಹೇಳಿದ್ನಲ್ಲ, ಇವಳನ್ನೆ. ನೀನಾ? ಪೂವಿನ ಉಳಿಸ್ದವನು ನೀನಾ? ನಿಜವಾಗ್ಲು ಬಾವ, ನೀನ್ ಉಳಿಸಿದ್ದು ಅವಳನ್ನಲ್ಲ, ನನ್ನ. ಇವಳು ಯಾರು ಗೊತ್ತಾ? ನನ್ನ ಆಪ್ತ ಸ್ನೇಹಿತೆ, ನನ್ನ ಪಂಚ ಪ್ರಾಣ ಪೂವಿ. ಇವಳಿಗೆ ಏನಾದರೂ ಆಗಿದ್ದಿದ್ರೆ ಖಂಡಿತ ನಾನು ಬದುಕಿರಲಿಲ್ಲ. ತಂಗ, ಪೂವಿ